ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಮ್ಮ ಅಖಾಡದಿಂದ ಟೆನ್ನಿಸ್ ಟೂರ್ನಮೆಂಟ್ ವಿಜೇತರಿಗೆ ನಗದು ಮತ್ತು ಟ್ರೋಫಿ ವಿತರಣೆ. ಚಿಂತಾಮಣಿ ನಗರದ ಗೋಪಸಂದ್ರ ಗ್ರಾಮದಲ್ಲಿರುವ ನಮನ ಶ್ರೀ ಎಂಟರ್ಪ್ರೈಸಸ್ ರವರ ನಮ್ಮ ಅಖಾಡದ ವತಿಯಿಂದ ಟೆನ್ನಿಸ್ ಕ್ರೀಡಾಪಟುಗಳಿಗೆ 40 ವರ್ಷ ವಯಸ್ಸಿನ ಮೇಲ್ಪಟ್ಟ ಮತ್ತು 40 ವರ್ಷ ವಯಸ್ಸಿನ ಕೆಳಗಿನವರಿಗೆ ಹಮ್ಮಿಕೊಂಡಿದ್ದ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ 40ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. 40 ವರ್ಷ ಮೇಲ್ಪಟ್ಟ ಟೆನ್ನಿಸ್ ಕ್ರೀಡಾಕೂಟದಲ್ಲಿ ಚಿಂತಾಮಣಿಯ ಅಜಯ್ ಮತ್ತು ಶಿವಕುಮಾರ್ ಅವರು ಪ್ರಥಮ ಬಹುಮಾನ 5,000 ರು ನಗದು ಮತ್ತು ಟ್ರೋಫಿಯನ್ನು ಪಡೆದುಕೊಂಡರೆ, ದ್ವಿತೀಯ ಬಹುಮಾನ 3,000 ರು ನಗದು ಮತ್ತು ಟ್ರೋಫಿಯನ್ನು ಕೆಜಿಎಫ್ನ ಮುರಳೀಕೃಷ್ಣ ಮತ್ತು ಮಂಜಿತ್ ಪಡೆದುಕೊಂಡಿದ್ದಾರೆ. ಇನ್ನು ತೃತೀಯ ಬಹುಮಾನ 2,000 ರು ನಗದು ಮತ್ತು ಟ್ರೋಫಿಯನ್ನು ಚಿಂತಾಮಣಿಯ ಸುಬ್ರಹ್ಮಣ್ಯ ಮತ್ತು ಪ್ರಶಾಂತ್ ಪಡೆದುಕೊಂಡಿದ್ದಾರೆ. 40 ವರ್ಷ ಕೆಳಗಿನವರೆಗೆ ನಡೆದ ಟೆನಿಸ್ ಟೂರ್ನಿಯಲ್ಲಿ ಗೌರಿಬಿದನೂರಿನ ಜಾವದ್ ಮತ್ತು ಶಶಾಂಕ್ ಪ್ರಥಮ ಬಹುಮಾನ 5,000 ರು ನಗದು ಮತ್ತು ಟ್ರೋಫಿಯನ್ನು ಪಡೆದುಕೊಂಡರೆ, ದ್ವಿತೀಯ ಬಹುಮಾನ 3,000 ರು ನಗದು ಮತ್ತು ಟ್ರೋಫಿಯನ್ನು ಚಿಕ್ಕಬಳ್ಳಾಪುರದ ಅಭಿನ್ ಮತ್ತು ತೇಜ ಪಡೆದುಕೊಂಡಿದ್ದಾರೆ. ಇನ್ನು ತೃತೀಯ ಬಹುಮಾನ 2,000 ರು ನಗದು ಮತ್ತು ಟ್ರೋಫಿಯನ್ನು ಮುಳಬಾಗಿಲಿನ ಹೇಮಂತ್ ಮತ್ತು ರೋಹಿತ್ ಪಡೆದುಕೊಂಡಿದ್ದಾರೆ. ಟೆನ್ನಿಸ್ ಟೂರ್ನಮೆಂಟನ್ನು ಕೋಚಿಂಗ್ ಮಾಸ್ಟರ್ ಶ್ರೀನಿವಾಸ್ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶ್ರೀ ನಮನ ಎಂಟರ್ಪ್ರೈಸಸ್ನ ಸದಸ್ಯರು ಸೇರಿದಂತೆ ವಿವಿಧ ಕ್ರೀಡಾಪಟುಗಳು ಮತ್ತಿತರರು ಭಾಗವಹಿಸಿದ್ದರು.